ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಡಿಸೈನ್ದು ಈ ಕ್ಯಾನ್ವಸ್ನ ಕಟ್ ಮಾಡ್ಕೊಂಡಿದ್ದೀನಿ ಅದು ಎಷ್ಟು ಅಳತೆ ಬೇಕು ನೋಡ್ಕೋಬೇಕು ಡೀಪ್ ಎಷ್ಟಿದೆ ಅಗಲ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನಾನು ವೀಲರಲ್ಲಿ ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕ್ ಮೇಲೆ ವೀಲರಲ್ಲಿ ಮಾರ್ಕ್ ಮಾಡಿ ಆಮೇಲೆ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಅದು ಮಾರ್ಕ್ ಕಾಣಿಸಲ್ಲ ನಾವು ವೀಲರಲ್ಲಿ ಮಾಡಿರ್ತೀವಲ್ಲ ಆ ಮಾರ್ಕ್ ಕಾಣಿಸಲ್ಲ ಅದ್ರ ಮೇಲೆ ಈ ಥರ ಮಾರ್ಕಿಂಗಲ್ಲಿ ಮಾಡಿಬಿಟ್ಟು ಇವಾಗ ಇದನ್ನು ನಾವು ಇದ್ರ ಮೇಲೆ ಬಾರ್ಡರ್ ಬರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಇದ್ರ ಮೇಲೆ ನೀಟಾಗಿ ಮಾರ್ಕಿಂಗ್ ಇಟ್ಕೊಳ್ಳಿಲ್ಲ ಅಂದರೆ ನಮ್ಗೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಅದನ್ನು ಮಾರ್ಕ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾನು ಬಾರ್ಡ್ರು ಸಾಕಾಗಲ್ಲ ಅದು ಮಧ್ಯಕ್ಕೆ ಜಾಯಿಂಟ್ ಕೊಡ್ತೀನಿ ಆ ಕಡೆ ಈ ಕಡೆ ಒಂದು ಪೀಸ್ ತೊಗೊಂಡು ಮಧ್ಯಕ್ಕೆ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ ಇದು ಅಗ್ಲ ಬರೋದ್ರಿಂದ ಅದಕ್ಕೆ ನಾವು ಅದನ್ನ ಜೈಂಟ್ ಮಾಡ್ಕೋಬೇಕು ಬಾರ್ಡರ್ನ ಒಂದೊಂದು ಜಾಸ್ತಿ ಇರುತ್ತೆ ಆಗುತ್ತೆ ಇದು ಅಗ್ಲ ಇರೋದ್ರಿಂದ ನಮಗೆ ಸಾಕಾಗಲ್ಲ ನೋಡಿ ಈ ಥರ ಇದೆ ಮದ್ಯಕ್ಕೆ ಇದನ್ನು ಜೈಂಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಜೈಂಟ್ ಮಾಡ್ಕೋಬೇಕು ಮಧ್ಯಕ್ಕೆ ಪೀಸ್ ಬರುತ್ತೆ ಇಲ್ಲ ಒಂದು ಸೈಡಿಗೆ ಮಾಡೋಕ್ಕಾಗಲ್ಲ ಇದು ನಾನು ಅದಕ್ಕೆ ಆ ಕಡೆ ಈ ಕಡೆ ಪೀಸ್ ಕೊಟ್ಟು ಮದ್ಯಕ್ಕೆ ಜಾಯಿಂಟ್ ಮಾಡಿದ್ದೀನಿ ಈ ರೀತಿ ನೋಡಿ ಅಳತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ಅಂದರೆ ಮಧ್ಯಕ್ಕೆ ಕರೆಕ್ಟಾಗಿ ಬರಬೇಕದು ಬಾರ್ಡರ್ ಆ ಥರ ಇದು ಕೆಳಗಡೆ ಸೊಂಟದ ಹತ್ರ ಬರುತ್ತಲ್ಲ ಆ ಬಾರ್ಡರ್ನ ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ನೋಡಿ ನೀಟಾಗಿ ಸ್ಟಿಚ್ಚಿಂಗ್ ಹಾಕ್ಕೊಂಡು ಅದು ನೀಟಾಗಿರಬೇಕು ಇಲ್ಲಾಂದರೆ ಆ ಕಡೆ ಈ ಕಡೆ ಫೋಲ್ಡ್ ಹಂಗೆ ಆಗಿಬಿಡುತ್ತೆ ನೀಟಾಗಿ ಫೋ ಐರನ್ ಇದ್ದರೆ ಐರನ್ನು ಮಾಡ್ಕೊಬೋದು ಇಲ್ಲಾಂದರೆ ನೀಟಾಗಿ ಹಾಗೆ ಕೈಯಲ್ಲೇ ಫೋಲ್ಡ್ ಮಾಡಿಕೊಂಡು ಆ ಕ್ಯಾನ್ವಸ್ ಏನಿದೆ ಇಟ್ಬಿಟ್ಟು ಇವಾಗ ಕ್ಯಾನ್ವಾಸ್ ಕರೆಕ್ಟಾಗಿ ಎರಡು ಕಡೆ ಸ್ಟಿಚ್ ಮಾಡ್ಕೋಬೇಕು ಅದು ಸ್ಟಿಚಿಂಗ್ ಕರೆಕ್ಟಾಗಿ ಪಿನ್ನಗಳು ಹಾಕ್ಕೊಂಬಿಟ್ಟು ಮೂರು ಕಡೆಯೂ ಅದನ್ನು ನೀಟಾಗಿ ಸ್ಟಿಚಿಂಗ್ ಹಾಕ್ಕೋಬೇಕು ಅದು ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ಮಾಮೂಲಿ ಬ್ಯಾಕ್ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಸುತ್ತ ಸ್ಟಿಚ್ ಹಾಕೋಬೇಕು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಈ ಥರ ಸ್ಟಿಚ್ ಹಾಕ್ಕೋಬೇಕು ಇದು ಹಾಕ್ಕೊಂಡಾದಮೇಲೆ ನಾವು ಬ್ಯಾಕ್ ರೆಡಿ ಮಾಡ್ಕೋಬೇಕಾಗುತ್ತೆ ಬ್ಯಾಕಲ್ಲಿ ಮಾಮೂಲಿ ಇದು ಇನ್ನೌಟ್ ಮಾಡಲ್ಲ ನಾನು ಯಾಕೆಂದರೆ ಪೈಪಿಂಗ್ ಕೊಡೋಣ ಅಂತ ಇದ್ರ ಮೇಲ್ಗಡೆ ಬಂದುಬಿಟ್ಟು ಇಲ್ಲಿ ಗುಂಡುಗಳ್ ಥರ ಕೊಡೋಣ ಅಂತ ಈ ಕಡೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಕೆಳಗಡೆ ಮೇಲ್ಗಡೆ ಪೈಪಿಂಗ್ ಬರುತ್ತೆ ಕೆಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬಿಡ್ತೀನಿ ಯಾಕೆಂದರೆ ನಾವು ಗುಂಡುಗಳ್ ಥರ ಡಿಸೈನ್ ಮಾಡಿ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಆ ಥರ ಬರುತ್ತೆ ಅದನ್ನು ಫಸ್ಟ್ಗೆ ಇದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಪೈಪಿಂಗ್ ಕೊಟ್ಟರು ನಡೆಯುತ್ತೆ ಏನು ತೊಂದರೆ ಇಲ್ಲ ಪೈಪಿಂಗು ಕೊಡ್ಬೋದು ನಾನು ಪೈಪಿಂಗ್ ಕೊಟ್ಟಿಲ್ಲ ಇದು ಮಾಮೂಲಿ ಸ್ಟಿಚ್ಚಿಂಗ್ ಮಾಡಿ ಇನ್ನೌಟ್ ಮಾಡಿಕೊಂಡು ಕೆಳಗಡೆ ಇನ್ನೌಟ್ ಮಾಡಿಬಿಟ್ಟೆ ಮೇಲುಗಡೆ ಇನ್ನೌಟ್ ಮಾಡೋದಿಲ್ವಲ್ಲ ಅದಕ್ಕೆ ಕೆಳಗಡೆ ಇನ್ನೌಟ್ ಮಾಡಿದ್ದೀನಿ ಆಮೇಲೆ ಈ ಥರ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು ಪಾಯಿಂಟ್ ಒಳಗೆ ಹಾಕ್ಕೊಂಡಾದಮೇಲೆ ಅದನ್ನು ತಿರುಗಿಸ್ಬಿಟ್ಟು ನೀಟಾಗಿ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು ನೋಡಿ ಈ ರೀತಿ ಹಾಕ್ಕೋಬೇಕು ಇದು ಹಾಕೊಂಡಾದ್ಮೇಲೆ ಮತ್ತು ಸುತ್ತ ಸ್ಟಿಚ್ ಹಾಕ್ಕೋಬೇಕು ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಯಾವಾಗಲೂ ಒಂದು ಲೆವೆಲಾಗಿ ಇಟ್ಕೋಬೇಕು ಸ್ಟಿಚ್ಚಿಂಗ್ ಹಾಕೋ ಪಾಯಿಂಟ್ ಒಳಗೆ ಹಾಕುವಾಗ ನೋಡಿ ಈ ಥರ ಕೈಯ್ಯಲ್ಲಿ ನೀವುಕೊಂಡು ಇಟ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಸ್ವಲ್ಪ ಮೇಲೆ ಕೆಳಗೆ ಆಗ್ಬಿಡುತ್ತೆ ಮತ್ತು ಇವಾಗ ಸುತ್ತ ಈ ಥರ ಸ್ಟಿಚ್ ಹಾಕೋಬೇಕು ಇವಾಗ ಇದು ಸ್ಟಿಚ್ ಹಾಕೊಂಡಾದಮೇಲೆ ನಾವು ಅದೇನು ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಮೇಲಿಟ್ಟು ಮಾರ್ಕ್ ಮಾಡ್ಕೋಬೇಕು ಮಧ್ಯಕ್ಕೆ ಕರೆಕ್ಟಾಗಿ ನಾವು ನ್ಯಾಚ್ ಹಾಕಿರ್ತೀವಲ್ಲ ಅದನ್ನು ಜಾಯಿಂಟ್ ಮಾಡಿಕೊಂಡು ಕರೆಕ್ಟಾಗಿ ಮಧ್ಯೆ ಬರಬೇಕು ಯಾಕಂದರೆ ನಮಗೆ ಬಾರ್ಡರು ಕರೆಕ್ಟಾಗಿ ಮಧ್ಯೆ ಕುತ್ಕೋಬೇಕು ಇಲ್ಲಾಂದರೆ ಆ ಕಡೆ ಆದರೆ ನಮಗೆ ರೌಂಡ್ ಶೇಪ್ ಚೇಂಜ್ ಆಗಿಬಿಡುತ್ತೆ ಕ್ರಾಸಾಗಿ ಬರೋದು ಇಲ್ಲ ಫಿಟ್ಟಿಂಗ್ ಹೆಚ್ಚಿಗೆ ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ಮಾರ್ಕಿಂಗ್ ಪೀಸಲ್ಲಿ ಇವಾಗ ಮಧ್ಯ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಈ ರೀತಿ ನಮಗೆ ಪೈಪಿಂಗ್ ಬರೋದರಿಂದ ಇದರದ್ದೇನೂ ಅವಶ್ಯಕತೆ ಇಲ್ಲ ನೀಟಾಗಿ ಈ ರೀತಿ ಅದು ಎಕ್ಸ್ಟ್ರಾ ಏನಿದೆ ತೆಗೆದುಬಿಟ್ಟು ನಾವು ಸ್ಟಿಚ್ಚಿಂಗ್ ಎಷ್ಟು ಅಷ್ಟು ಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಇವಾಗ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಸ್ಟಿಚ್ಚಿಂಗ್ ಮಾಡುವಾಗ ಇದು ಇನ್ನೌಟ್ ಏನೂ ಮಾಡಲ್ಲ ಮಾಮೂಲಿ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನಾವು ಕೆಳಗಡೆ ಬಟ್ಟೆನೂ ಕೊಟ್ಟಿಲ್ಲ ಬರೀ ಬಾರ್ಡನ್ನು ಅಟ್ಯಾಚ್ ಮಾಡಿರೋದು ಇವಾಗಿದನ್ನು ಅದ್ರ ಇಟ್ಬಿಟ್ಟು ಕರೆಕ್ಟಾಗಿ ಮಧ್ಯೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಮೇಲ್ಗಡೆ ಪೈಪಿಂಗ್ ಕೊಡ್ತೀನಿ ಈ ಕಡೆ ಬಂದುಬಿಟ್ಟು ಗುಂಡುಗಳು ಸ್ಟಿಚ್ ಮಾಡ್ತೀನಿ ಅದಕ್ಕೋಸ್ಕರ ಇವಾಗಿದನ್ನು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ನೀಟಾಗಿ ಇಟ್ಕೋಬೇಕು ಆ ಕಡೆ ಈ ಕಡೆ ಆದರೆ ನಮಗೆ ಅದೇ ರೌಂಡ್ ಶೇಪ್ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಫಿಟ್ಟಿಂಗು ಹೆಚ್ಚು ಕಮ್ಮಿ ಬರುತ್ತೆ ಆಮೇಲೆ ಇವರು ಟ್ಯಾಗು ಇಡ್ಸ್ಕೊಳ್ಳಲ್ಲ ಹಾಗಾಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಯಾರಿಗೆ ಆದರೂ ಅಷ್ಟೇ ಆ ಫಿಟ್ಟಿಂಗ್ ನೀಟಾಗಿ ಬರಬೇಕು ನೋಡಿ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾಗದ್ಮೇಲೆ ತೆಗೆದುಬಿಡಬೇಕು ಆಮೇಲೆ ಇಲ್ಲಿ ಮಾಮೂಲಿ ಈ ಕಡೆ ಮಾರ್ಕ್ ಮಾಡಿಕೊಂಡು ಪೈಪಿಂಗ್ ಕೊಟ್ಕೋಬೇಕು ಮೇಲೆ ಫಸ್ಟ್ಗೆ ನೀಟಾಗಿ ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ ಸ್ವಲ್ಪ ಆ ಕಡೆ ಈ ಕಡೆ ಪಾಯಿಂಟಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ ನೋಡಿ ಆ ಥರ ಇರೋದನ್ನ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ನಮಗೆ ಅದನ್ನೇ ಪ್ರಾಬ್ಲಮ್ ಕೊಡೋದು ಅಷ್ಟು ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಇರೋದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಇದೇ ಅಂತಲ್ಲ ಯಾವ ಬ್ಲೌಸ್ ಸಲ್ದಾಗ್ಲೂ ನೋಡ್ಕೋಬೇಕು ಆಮೇಲೆ ಈ ರೀತಿ ಆದಮೇಲೆ ಈ ರೀತಿ ರೌಂಡ್ ಶೇಪ್ ಹೊತ್ತು ಇಲ್ಲಿ ಓಪನ್ ಇರುತ್ತೆ ಇಲ್ಲಿ ಗುಂಡುಗಳು ಇಡಬೇಕು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಪೋಟ್ಲಿ ಬಟನ್ ಅಂತಾರೆ ಇದನ್ನು ನಾನು ಬಟ್ಟೆ ಪೀಸಲ್ಲಿ ಥರ್ಮಾಕೋಲ್ ಇಟ್ಬಿಟ್ಟು ಫೋಲ್ಡ್ ಮಾಡಿ ರೆಟ್ಕೊಂಡಿದ್ದೀನಿ ಇವಾಗ ಇದನ್ನು ಇವಾಗ ಏನಪ್ಪ ಮಾಡಬೇಕು ಅಂದರೆ ಈ ಗುಂಡುಗಳ್ನೆಲ್ಲನೂ ಈ ಕ್ಯಾನ್ವಾಸ್ ಕೊಟ್ಟು ಬಾರ್ಡರ್ ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ಮೇಲಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ತುದಿಗಿಡಬೇಕು ನೀಟಾಗಿ ಮೇಲುಗಡೆ ಗುಂಡುಗಳು ಒಂದೇ ಲೆವೆಲ್ ಕುತ್ಕೊಳ್ಳೋ ಥರ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಅಂದರೆ ಅಲ್ಲಿ ಸ್ವಲ್ಪ ಅದು ಗಂಟು ಗಂಟು ಥರ ಇರುತ್ತೆ ಟೆನ್ಷನ್ನ ಮೇಲೆ ಎತ್ತಿ ಎತ್ತಿ ಇಟ್ಕೋಬೇಕು ಸ್ಟಿಚಿಂಗ್ ಹಾಕಬೇಕು ನಾನು ಓದ್ ವೀಡಿಯೋದಲ್ಲೂ ಹೇಳ್ತಿದ್ದೆ ಆ ಥರ ಇದೇ ಥರ ನೀಟಾಗಿ ಅದನ್ನು ಗಂಟುಗಳ ಥರ ಇರೋದ್ರಿಂದ ಎತ್ಕೊಂಡು ಎತ್ಕೊಂಡು ಸ್ಟಿಚ್ ಮಾಡಿಕೊಂಡು ಇವಾಗ ಇದನ್ನೇ ಈ ಥರ ಕಟ್ ಮಾಡ್ಕೋಬೇಕು ಇದನ್ನು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಇವಾಗ ಅದ್ರ ಮೇಲೆ ಒಂದು ಪಾಯಿಂಟ್ ಒಳಗೆ ನೀಟಾಗಿ ಕೂರಿಸ್ಕೋಬೇಕು ಅಷ್ಟೇನೇ ಇದು ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಇದು ರೌಂಡ್ ಶೇಪು ಗುಂಡ್ಗಳು ಡಿಸೈನ್ ಪೋಟ್ಲಿ ಬಟನ್ ಡಿಸೈನ್ ರೆಡಿ ಆಗುತ್ತೆ ಈ ಡಿಸೈನ್ನ ಮೇಲ್ಗಡೆಗೂ ಕೊಡ್ಬೋದು ಬಟ್ಟೆ ಜಾಸ್ತಿ ಇದ್ದರೆ ಒಂಥರ ಡಿಸೈನ್ ಚೆನ್ನಾಗಿರುತ್ತೆ ನಾನು ಮೇಲೆ ಕೊಟ್ಟಿಲ್ಲ ಇದು ಮಾತ್ರ ಇದು ಇಲ್ಲಿ ಪೈಪಿಂಗ್ ಕೊಡ್ತೀನಿ ಅದೇ ಪೀಸಲ್ಲಿ ಸ್ವಲ್ಪ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಅದು ಒಂಥರ ಡಿಸೈನ್ ಚೆನ್ನಾಗಿರುತ್ತೆ ಮುಂದೆಗೂ ಪೈಪಿಂಗ್ ಕೊಟ್ಟರೆ ಆರಾಮಾಗಿ ಸ್ಟಿಚ್ ಆಗುತ್ತೆ ನೋಡಿ ಈ ರೀತಿ ಬಂತು ಡಿಸೈನ್ ಈ ಥರ ಆದಮೇಲೆ ಇವಾಗ ಇಲ್ಲಿಗೆ ನಾವು ಪೈಪಿಂಗ್ ಕೊಡಬೇಕು ಮಾಮೂಲಿ ಕ್ರಾಸ್ ಪೀಸ್ ತೊಗೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಇಟ್ಕೊಂಡು ಪೈಪಿಂಗ್ಗೆ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋದು ಇದೇ ರೀತಿ ನೋಡಿ ಈ ರೀತಿ ಅಂದರೆ ಸ್ವಲ್ಪ ಬಟ್ಟೆನ ಎಳೆದು ನೀಟಾಗಿ ರೌಂಡ್ ಶೇಪಲ್ಲಿ ಇಟ್ಕೊಂಡು ಸ್ಟಿಚ್ಚಿಂಗ್ ಮಾಡಿಕೊಂಡು ಆಕೆ ಇದು ಬಟ್ಟೆ ನ್ಯಾಚ್ ಹಾಕೋಬೇಕು ಅದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ತೆಗೆದು ಬಿಡಬೇಕು ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ನ್ಯಾಚ್ ಹಾಕೋಬೇಕು ಯಾಕೆಂದರೆ ಅಲ್ಲೇ ತಿರುಗ್ಬೋದು ಬಟ್ಟೆ ಅಲ್ಲಿ ನ್ಯಾಚ್ ಕೊಟ್ಟಿಲ್ಲ ಅಂದರೆ ಅಲ್ಲಿ ಗಂಟು ಗಂಟು ಥರ ಆಗಿಬಿಡುತ್ತೆ ಫಿನಿಷಿಂಗ್ ಇರೋಲ್ಲ ಅದಕ್ಕೋಸ್ಕರವೇ ಯಾವುದೇ ಆದ್ರೂ ನೀವು ನ್ಯಾಚ್ ಹಾಕ್ಕೋಬೇಕಾಗುತ್ತೆ ರೌಂಡಾಗಲಿ ಸ್ಕ್ವಯರ್ ಆಗಲಿ ಯಾವುದೇ ಆದ್ರೂ ನ್ಯಾಚ್ ಹಾಕ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿ ನೋಡಿ ಆ ಕಚ್ಚಾ ಬಟ್ಟೆ ಎಷ್ಟಿರುತ್ತೆ ಸ್ಟಿಚ್ ಮಾಡಿರ್ತೇವೆ ಅದು ಬಟ್ಟೆ ಎಷ್ಟಿರುತ್ತೆ ಅಷ್ಟರೊಳಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಪೈಪಿಂಗ್ ಆದರೂ ಅಷ್ಟೇ ಆದರೂ ಅಷ್ಟೇ ನೀಟಾಗಿ ಅದನ್ನು ಎಷ್ಟಿರುತ್ತೆ ಅಷ್ಟಕ್ಕೇ ನೀಟಾಗಿ ಅದು ಒಳಗಡೆ ಬರಬೇಕು ಆ ಬಟ್ಟೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದಾದಮೇಲೆ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ಟು ಅದನ್ನು ಪೈಪಿಂಗ್ ಸ್ಟಿಚ್ ಮಾಡ್ಕೋಬೇಕು ಇದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತಲ್ಲ ನಾವು ಆಂಪೋ ಕಟ್ ಮಾಡ್ಕೊಂಬಿಟ್ಟು ಇವಾಗ ಮೇಲೆ ಪೈಪಿಂಗ್ ಸ್ಟಿಚ್ ಮಾಡಿದ್ರೆ ರೆಡಿ ಆಯಿತು ನೋಡಿ ಈ ರೀತಿ ಬಂತು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್